ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ನಾವು 7ನೆಯ ತರಗತಿಯ 3ನೆಯ ಪದ್ಯ ಭಾಗ್ಯದ ಬಳೆಗಾರ. ಇದೊಂದು ಅತ್ಯಂತ ಸುಂದರವಾದಂತಹ ಆಯ್ದ ಕೆಲವು ಜನಪದ ಪದ್ಯಗಳಿವೆ, ಜನಪದ ನುಡಿಗಳಿವೆ. ನುಡಿಗಳು ಅಂತಂದರೆ 4, 6, 8 ಸಾಲಿನ ಒಂದೊಂದು ಭಾಗ ಅಥವಾ ಖಂಡ ಅಂತ ಹೇಳ್ತೇವೆ, ಅದಕ್ಕೆ ನುಡಿ ಅಂತ ಹೇಳ್ತೇವೆ. ಅದಕ್ಕೆ ಹಳಗನ್ನಡದಲ್ಲಿ ಆ ನುಡಿಗಳಿಗೆ ಪದ್ಯಗಳು ಅಂತ ಕೂಡ ಹೇಳ್ತಾರೆ. ಈಗ ನಾವು ಭಾಗ್ಯದ ಬಳೆಗಾರ ಅಂತಕ್ಕಂತಹ ಈ ಶೀರ್ಷಿಕೆಯ ಅಡಿಯಲ್ಲಿ ಬಹಳಷ್ಟು ಸೊಗಸಾದಂತಹ ಇಲ್ಲಿ ನಾವು ಕೆಲವೊಂದು ಪದ್ಯಗಳಿವೆ, ಸುಮಾರು 6 ಪದ್ಯಗಳಿವೆ, ಬಹಳಷ್ಟು ಸೊಗಸಾಗಿವೆ. ಈಗ ಈ ಪದ್ಯದ ಹಿನ್ನೆಲೆಯನ್ನು ನಾವು ನೋಡೋಣ, ಪ್ರವೇಶವನ್ನು ನಾವು ನೋಡೋಣ, ಹಾಗೂ ಜನಪದ ಸಾಹಿತ್ಯ ಅಂತಂದರೆ ಏನು ಅಂತಕ್ಕಂಥ ಸಂಗತಿಯನ್ನು ಕೂಡ ನಾವು ನೋಡೋಣ. ನೋಡಿ ಮಕ್ಕಳೇ, ಮೊದಲಿಗೆ ನಾವು ಏನು ಮಾಡೋಣ ಅಂತಂದರೆ ಪ್ರವೇಶ. ಪ್ರವೇಶ ಅಂತಂದರೆ ಏನು ಅಂತಂದರೆ ಈ ಪದ್ಯವನ್ನು ಹೇಗೆ ನಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥ ಸಂಗತಿ. ಇಷ್ಟೇ, ಬಹಳ ಸುಲಭವಾದದ್ದು. ಜನಪದ ಸಾಹಿತ್ಯವನ್ನು ನಾವು ಜನಪದ ಗೀತೆ ಅಂತಕ್ಕಂಥ ಅದರ ಒಂದು ಪ್ರಮುಖ ಪ್ರಕಾರವನ್ನು ಗುರುತಿಸಬೇಕಾಗಿದೆ. ಆದರೆ ಇಂಥ ಹಾಡುಗಳನ್ನು ನಾವು ಎಂಥ ಸಂದರ್ಭಗಳಲ್ಲಿ, ಮಕ್ಕಳಾಗಿ ನಾವು ಎಂಥ ಸಂದರ್ಭಗಳಲ್ಲಿ ಇವುಗಳನ್ನು ಉಪಯೋಗಿಸ್ತೇವೆ ನೋಡಿ ಮಕ್ಕಳೇ. ಜನಪದ ಹಾಡು ಮತ್ತು ಜನಪದ ನೃತ್ಯ ಇವೆರಡೂ ಒಂದನ್ನೊಂದು ಹಾಸು ಹೊಕ್ಕಾಗಿವೆ, ಒಂದು ನಾಣ್ಯದ ಎರಡು ಮುಖಗಳು. ಸಾಮಾನ್ಯವಾಗಿ ಜನಪದ ಹಾಡು ಅಂತ ಬಂದಾಗ ಜನಪದ ನೃತ್ಯ ಅದರಲ್ಲಿ ಇರಲಿಕ್ಕೆ ಬೇಕು. ಈಗ ಶಾಲೆಯಲ್ಲಿ ಒಂದು ಉತ್ಸವ ಇರಬಹುದು, ಅಥವಾ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಒಂದು ಉತ್ಸವ ಇರಬಹುದು, ವಿಶೇಷವಾಗಿ ನಾಡಹಬ್ಬದಂತಹ ಸಂದರ್ಭಗಳಿರ್ಬೋದು. ಆಗ ನೀವೇನು ಮಾಡ್ತೀರಿ ಅಂತಂದರೆ, ನೀವೆಲ್ಲರೂ ಸೇರಿಕೊಂಡು ಗುಂಪು ಮಾಡಿಕೊಂಡು ನಿಮ್ಮ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ನೃತ್ಯದ ಪ್ರದರ್ಶನಗಳು, ಗಾಯನದ ಪ್ರದರ್ಶನಗಳು, ಅಥವಾ ನೀವು ಯಾವುದಾದರೂ ಒಂದು ವಿಶೇಷವಾದಂಥ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಿಡಲಿಕ್ಕೆ ನೀವು ಒಂದು ಆಸ್ಪದವನ್ನು ಹುಡುಕ್ತಾ ಇರ್ತೀರಿ. ಅಂಥದ್ರಲ್ಲಿ ಈ ಅತ್ಯಂತ ಜನಪ್ರಿಯವಾದದ್ದು ಮತ್ತು ಎಲ್ಲರೂ ಇಷ್ಟಪಡ್ತಕ್ಕಂಥದ್ದು ಅಂತಂದರೆ ಜನಪದ ಹಾಡುಗಳು. ಈ ಹಾಡುಗಳು, ನೃತ್ಯಗಳು ಬಹಳಷ್ಟು ಸೊಗಸಾದದ್ದು. ಆದ್ದರಿಂದ ಇವತ್ತು ನಾವು ಕಲಿತಕ್ಕಂಥ ಈ ಪದ್ಯ ಏನಿದೆ, ಭಾಗ್ಯದ ಬಳೆಗಾರ ಅಂತಕ್ಕಂಥದ್ದು, ಇನ್ನಷ್ಟು ಸೊಗಸಾಗಿದೆ. ಅದರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ಏನಿದು ಜನಪದ ಗೀತೆ, ಅದರ ಬಗ್ಗೆ ಜನಪದ ಅಂದರೆ ಏನು ಅಂತಕ್ಕಂಥದ್ದು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಜನ ಅಂದರೆ ಜನಸಾಮಾನ್ಯರು, ಪದ ಅಂದರೆ ಅವರ ನುಡಿ, ಭಾಷೆ, ಮಾತು, ಹಾಡು ಎಲ್ಲವೂ ಬಂತು. ಅದಕ್ಕೆ ಜನಪದ ಅಂದರೆ ಜನರಿಂದ ನಿರ್ಮಾಣವಾಗಿರತಕ್ಕಂತಹ ಪದಗಳು, ಹಾಡುಗಳು, ಅಥವಾ ಕಥೆಗಳು, ಅಥವಾ ಇನ್ನಿತರ ಅನೇಕ ಸಂಗತಿಗಳಿವೆ ಜನಪದ ಸಾಹಿತ್ಯದಲ್ಲಿ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ದರು ಅಂತಂದರೆ, ಈಗಿನಂತೆ ಬೇರೆ ಯಾವ ಸೌಲಭ್ಯಗಳು, ದೂರದರ್ಶನಗಳಾಗಲಿ, ಅಥವಾ ನಿಮ್ಮ ಈ ರೇಡಿಯೋಗಳಾಗಲಿ, ಟೇಪ್ ರೆಕಾರ್ಡರ್ಗಳಾಗಲಿ, ಟೆಲಿವಿಷನ್, ಇವ್ಯಾವುದೂ ಇಂಟರ್ನೆಟ್ ಫೆಸಿಲಿಟೀಸ್ ಇಂಥದ್ದೇನೂ ಇರಲಿಲ್ಲ. ಆಗ ಅವರೇನು ಮಾಡಬೇಕಾಗ್ತಿತ್ತು ಅಂತಂದರೆ, ತಮ್ಮ ಮನೋರಂಜನೆಗಾಗಿ ಹಾಡುಗಳು, ನೃತ್ಯಗಳು, ಅಥವಾ ಮತ್ತಿತರ ಒಡಪುಗಳು, ಇಂಥದ್ದೇನೋ ಹೇಳಿಕೊಂಡು ತಮ್ಮ ಸಮಯವನ್ನು ಅವರು ಅತ್ಯಂತ ರಂಜಿತವಾಗಿ ಕಳೀತಾ ಇದ್ದರು ಅಂತೇಳಿ ಹೇಳ್ಬೋದು. ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ಕೆಲವೊಂದು ಸಲ ಕುಟ್ಟುವಾಗ, ಮಹಿಳೆಯರಿಗೆ ಬೀಸುವಾಗ, ಅಂಥ ಸಂದರ್ಭಗಳಲ್ಲಿ ಬೇಸರ ಅಂತಕ್ಕಂಥದ್ದು ಕಳೀಲಿಕ್ಕೆ, ಅಥವಾ ಬೇಸರ ಅನ್ನಿಸಲೇಬಾರದು ಅಂಥೇಳಿ ಹಾಡುಗಳನ್ನು ಹಾಡ್ತಾಯಿದ್ರು. ಮಗು ಅಳ್ತಾ ಇದ್ದರೆ ತೊಟ್ಟಿಲಿನಲ್ಲಿ ತೂಗುವಾಗ ಹಾಡುಗಳನ್ನು ಹಾಡ್ತಾಯಿದ್ರು. ಹೊಲದಲ್ಲಿ ಏತ ಹೊಡೆಯುವಾಗ, ರಾಶಿ ಮಾಡುವಾಗ, ಅಥವಾ ಮತ್ತಾವುದು ನೇಗಿಲು, ಕುಂಟೆ, ರಂಟೆ ಬಿತ್ತುವಾಗ, ಏನೋ ಒಂದು ಕ್ರಿಯೆಯನ್ನು ಮಾಡುವಾಗ ಒಕ್ಕಲಿಗ ಕೂಡ ತಾನು ಹಾಡಿನಲ್ಲಿ ಮೈಮರೆತು ತಮ್ಮ ಸಮಯವನ್ನು ಆತ ಏನು ಮಾಡ್ತಿದ್ದನು ಅಂತಂದರೆ ಹಾಡಿನ ಜೊತೆಯಲ್ಲೇ ಅವನು ಕಳೀತಾ ಇದ್ದನು. ಹೀಗಾಗಿ ಅವನಿಗೆ ಬೇಸರ ಉಂಟು ಆಗಿರಲಿಲ್ಲ. ಈ ಪ್ರಕಾರವಾಗಿ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಹುಟ್ಟಲಿಕ್ಕೆ ಇದು ಒಂದು ಕಾರಣ. ಇನ್ನೂ ಅನೇಕ ಕಾರಣಗಳಿವೆ, ಅದರ ಬಗ್ಗೆ ತಾವು ದೊಡ್ಡವರಾದಾಗ ಇನ್ನೂ ವಿಸ್ತೃತವಾಗಿ ಓದಿ ತಿಳಿದುಕೊಳ್ಳಬಹುದು, ಅಥವಾ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅದನ್ನು ತಿಳಿದುಕೊಳ್ಳಬಹುದು. ಈಗ ಪ್ರಸ್ತುತ ಪದ್ಯಕ್ಕೆ ನಾವು ಬಂದೆವು ಅಂತಂದರೆ ಈ ಪದ್ಯ ಭಾಗ್ಯದ ಬಳೆಗಾರ. ನೋಡಿ ಮಕ್ಕಳೇ, ಹೆಣ್ಣುಮಗು
ಅದು ಹೇಗೆ ಅಂತಂದ್ರೆ, ಹುಟ್ಟಿದಾಗ ಮದುವೆ ಆಗುವವರೆಗೆ ಅವಳು ತನ್ನ ತವರು ಮನೆಯಲ್ಲಿ ಇರಬೇಕು. ಇದು ನಮ್ಮ ಭಾರತೀಯರ ಒಂದು ಪದ್ಧತಿ. ಮದುವೆಯಾದ ನಂತರ ಗಂಡನ ಮನೆಗೆ ಹೋಗಬೇಕು. ಹೌದು ನೋಡಿ, ಇದು ಬಹಳ ವಿಚಿತ್ರವಾದಂಥ ಸನ್ನಿವೇಶ. ಗಂಡನ ಮನೆಯಲ್ಲಿ ಎಷ್ಟೋ ಸಲ ಯಾರು ಏನು, ಅತ್ತೆ ಯಾರು, ಮಾವ ಯಾರು, ಗಂಡ ಯಾರು, ಭಾವ ಯಾರು, ನಾದಿನ್ನಿ, ನೆಗೆಣ್ಣಿ, ಇಷ್ಟು ಪದಗಳಿವೆ. ಅವ್ರು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತೇ ಇರುವುದಿಲ್ಲ ಈ ಮಹಿಳೆಗೆ. ಆದರೂ ಕೂಡ ತಾನು ಹೋಗಿ ಅಲ್ಲಿ ಬೆಳೆದು ಹೇಗೆ ಬೆಳೀತಾಳೆ ಅಂತಂದರೆ, ಈ ಸಸಿಗಳನ್ನು ಒಂದು ಕಡೆಗೆ ನಾಟಿ ಮಾಡ್ತಾರೆ, ಇನ್ನೊಂದು ಕಡೆಗೆ ಅದನ್ನು ಕಿತ್ತು ಇದು ಹಚ್ಚುತ್ತಾರಲ್ಲ, ಹಾಗೆ ಇದೆ ಮಕ್ಕಳೇ. ಹೆಣ್ಣಿನ ಜೀವನ ಏನು ಅಂತಂದರೆ, ಹುಟ್ಟುವುದು ಎಲ್ಲಿ ಅಂತಂದರೆ ತವರು ಮನೆಯಲ್ಲಿ, ಬೆಳೆದು ಭಾಗ್ಯವಂತಳಾಗುವುದು ಅಂತಂದರೆ ಅದು ಗಂಡನ ಮನೆಯಲ್ಲಿ ಅಂತಕ್ಕಂಥದ್ದು ತಾವು ತಿಳಿದಿರಬೇಕು. ಆದರೆ ಗಂಡನ ಮನೆಯಲ್ಲಿ ಹೋದಾಗ ಅವಳಿಗೆ ಅನೇಕ ರೀತಿಯ ಸುಖ ದುಃಖ ಅಥವಾ ಏನೇನೋ ಅನುಭವಗಳಾಗ್ತಿರ್ತವೆ. ಅದು ಸಹಜ. ಮೊದಲ ವರ್ಷ, ಎರಡು ವರ್ಷ, ಮೂರು ವರ್ಷ, ಕೆಲವೊಂದು ದಿವಸಗಳವರೆಗೆ ಅವಳು ತನ್ನ ಜೀವನವನ್ನು ಬಹಳಷ್ಟು ಸಂಘರ್ಷ ಅಂತ ಹೇಳೋದಿಲ್ಲ, ಬಹಳಷ್ಟು ಹೊಸತನದಲ್ಲಿ ಅವಳು ಕಳೆಯಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ತಾಯಿಯ ನೆನಪು ಬರುವುದು ಅವಳಿಗೆ ಅತ್ಯಂತ ಸಹಜವಾದದ್ದು. ಒಂದು ಸಣ್ಣ ಕಾರಣ ಇದ್ದರೂ ಕೂಡ ತಾಯಿಯ ನೆನಪು ಬಂದು ಬಿಡ್ತದೆ. ಒಂದು ಸಣ್ಣ ಯಾವುದೋ ಒಂದು ಘಟನೆ ಕೂಡ, ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಅದು ತನ್ನ ತಾಯಿಯನ್ನು ನೆನಪು ಬಂದು ಬಿಡ್ತದೆ. ಆಗ ಅವಳು ಸ್ಮರಿಸ್ತಾ ಇರ್ತಾಳೆ. ಆಗ ಅನೇಕ ಸಲ ತನ್ನ ತಾಯಿಯ ಮುಖವನ್ನು, ತನ್ನ ತವರ ಮನೆಯ ಮುಖವನ್ನು ಅಥವಾ ತನ್ನ ತವರ ಊರಿನ ಮುಖವನ್ನು ಅವಳು ಸ್ಮರಿಸಿಕೊಳ್ಳುವುದು ಸಹಜವಾಗಿರುತ್ತದೆ. ಮಕ್ಕಳೇ, ಅಂಥ ಸಂದರ್ಭದಲ್ಲಿ ಹಿಂದಿನ ಕಾಲದೊಳಗೆ ಅದೇನು ಅಂತಂದರೆ, ಈಗಿನ ಹಾಗೆ ಯಾವುದು ಮೊಬೈಲ್ಗಳಾಗಲಿ ಅಥವಾ ಈ ಬೇರೆ ಲ್ಯಾಂಡ್ಲೈನ್ಗಳಾಗಲಿ ಇರಲಿಲ್ಲ. ಆಗ ಒಂದೂರಿಂದ ಒಂದೂರಿಗೆ ಹೋಗುವವರು ಬಳೆಗಾರರಿರ್ತಿದ್ದರು. ಬಳೆ ಮಾರುವವರು ಏನು ಮಾಡ್ತಿದ್ರು, ಕುದುರೆ ಮೇಲೆ ಹತ್ಕೊಂಡು ಮೇಲೆ ಒಂದು ಬಳೆಗಳ ಮೂಟೆಯನ್ನು ಇಟ್ಕೊಂಡು ಒಂದೂರಿಂದ ಇನ್ನೊಂದೂರಿಗೆ ಹೋಗಿ ಆ ಊರಿನಲ್ಲಿ ತಮ್ಮ ಬಳೆಗಳನ್ನು ಮಾರಿ ಮತ್ತೆ ಅಲ್ಲೇ ಎಲ್ಲೋ ಒಂದು ಕಡೆಗೆ ವಸತಿ ಇದ್ದು ಮತ್ತೆ ಮರುದಿವಸ ಇನ್ನೊಂದು ಕಡೆಗೆ ಹೋಗ್ತಿದ್ರು, ಇನ್ನೊಂದೂರಿಗೆ ಹೋಗ್ತಿದ್ರು, ಇನ್ನೊಂದೂರಿಗೆ ಹೋಗ್ತಾ ಇದ್ರು. ಹೀಗಿರುವಾಗ ಏನಾಗ್ತದೆ ಅಂತಂದರೆ, ಆ ಹೆಣ್ಮಗಳು ಗರತಿ ಅಂತ ಹೇಳಬೇಕಿಲ್ಲಿ ನಾವು, ಮದುವೆಯಾದ ಹೊಸದಾಗಿಯೋ ಅಥವಾ ಕೆಲವು ದಿವಸಗಳ ನಂತರವೋ, ಅವಳಿಗೆ ತವರು ಮನೆಯ ಬಗ್ಗೆ ಜ್ಞಾಪಕ ಬಂದಾಗ, ತಾಯಿಯ ಜ್ಞಾಪಕ ಬಂದಾಗ, ಅವಳು ಆ ಬಳೆಗಾರನ ಹಾದಿ ನೋಡ್ತಿರ್ತಾಳೆ. ಬಳೆಗಾರ ಬರಬಹುದು, ಆ ಬಳೆಗಾರನಿಗೆ ಯಾವುದೋ ಒಂದು ನೆಪ ಮಾಡಿ ತನ್ನ ತವರು ಮನೆಯ ಬಗ್ಗೆ ತಿಳಿದುಕೊಳ್ಳಬೇಕು, ತನ್ನ ತವರು ಮನೆಗೆ ತನ್ನ ಸಂದೇಶವನ್ನು ಕಳಿಸಿಕೊಡಬೇಕು ಅಂತಕ್ಕಂಥ ಆಸೆ ಉಂಟಾಗಿರ್ತದೆ. ಅಂಥ ಒಂದು ಆ ಸನ್ನಿವೇಶವನ್ನು, ಬಹಳ ಸನ್ನಿವೇಶ ಪುಟ್ಟದಿದ್ದರೂ ಕೂಡ ಹೃದಯ ಬಹಳ ತುಂಬಿ ಬರ್ತದೆ ಇಂಥ ಸನ್ನಿವೇಶವನ್ನು ನಾವು ಗಮನಿಸಿದಾಗ. ಮಕ್ಕಳೇ, ಈ ಸನ್ನಿವೇಶವನ್ನು ಗಮನದಲ್ಲಿಟ್ಟುಕೊಂಡು ಈ ಪದ್ಯ ಜನಪದ ಗೀತೆಯನ್ನು ನಾವು ಇವತ್ತು ನೋಡಬೇಕಾಗಿದೆ. ಈಗ ನಾನೇನು ಮಾಡ್ತೀನಿ, ಈ ಪದ್ಯದ ಸಾಲುಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನಾನು ಎಲ್ಲಿ ಪೆನ್ ಇಡ್ತಾ ಹೋಗ್ತಾ ಇರ್ತೇನೆ, ಆ ಪೆನ್ ಇಡತಕ್ಕಂಥ ಸ್ಥಳವನ್ನು ತಾವು ಗಮನಿಸ್ತಾ ಹೋಗಬೇಕು. ನಾನು ಹಾಗೆ ಸಂಕ್ಷಿಪ್ತವಾಗಿ ನಿಮಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಹೋಗ್ತೇನೆ. ಮಕ್ಕಳೇ, ನಿಮಗೀಗಾಗಲೇ ನಾನು ತಿಳಿಸಿದ ಹಾಗೆ ಈ ಪದ್ಯದ ಶೀರ್ಷಿಕೆ ಭಾಗ್ಯದ ಬಳೆಗಾರ. ಇದು ಒಂದು ಜನಪದ ಗೀತೆಯಾಗಿದೆ. ನಾನು ಇದರ ಬಗ್ಗೆ ತಮಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಹಾಡು ಅಂತಂದಾಗ ಅದನ್ನು ಸ್ವಲ್ಪ ಹಾಡಿನ ರೂಪದಲ್ಲಿ ಹಾಡಿದ್ರೆ ಚೆಂದ ಅನ್ನಿಸ್ತು ಅಂಥೇಳಿ ನಾನು ನನಗೆ ತಿಳಿದಂತಹ ಒಂದು ಧಾಟಿಯಲ್ಲಿ, ನನಗೆ ತಿಳಿದಂತಹ ಅಲ್ಪ ಜ್ಞಾನದಲ್ಲಿ ನಾನು ಹಾಡು ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ಇದು ಹಾಡು. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ, ತೋರಿಸು ಬಾರೆ ತವರೂರ, ತೋರಿಸು ಬಾರೆ ತವರೂರ. ಮಕ್ಕಳೇ, ಇದರ ವಿಶ್ಲೇಷಣೆ ನಾನು ಹೇಳಿದ್ದೆ, ನಿಮಗೆ
ಪೆನ್ನೆಟ್ಟು ತೋರಿಸಿದೆ ಅಂತ ಹೇಳಿದ್ದೆ. ಈ ಪದ್ಯವನ್ನು ನಾನು ನೋಡಬೇಕಾಗಿದೆ. ನಾವು ನೋಡಿ, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಬಳೆಗಾರ ಭಾಗ್ಯವಂತ ಆದಮೇಲೆ ಯಾಕೆ ಅಂತಂದರೆ ಅವಳಿಗೆ ಭಾಗ್ಯವನ್ನು ನೀಡತಕ್ಕಂಥವನು. ಭಾಗ್ಯ ಅಂದರೆ ಒಳ್ಳೆಯ ಸಂದೇಶ ನೀಡ್ತಕ್ಕಂಥವನು, ಒಳ್ಳೆಯ ಸುದ್ದಿಯನ್ನು ಹೇಳ್ತಕ್ಕಂಥವನು. ಈ ಭಾಗ್ಯದ ಬಳೆಗಾರ, ನೀನು ನನ್ನ ತವರಿಗೆ ಒಂದು ಸಲ ಹೋಗಿ ಬಾ ನೀನು. ಆಗ ಇದು ಸಂಭಾಷಣೆಯ ರೂಪದಲ್ಲಿದೆ. ಸಂಭಾಷಣೆ ಅಂತಂದರೆ ಮಾತಾಡ್ತಕ್ಕಂಥದ್ದು. ಏನು ಸಂಭಾಷಣೆ ಅಂತಂದರೆ, ಅವಳು ತನ್ನ ತವರೂರಿಗೆ ಹೋಗಿ ಬಾ ಅಂತಂದಾಗ ಅವನೇನು ಹೇಳ್ತಾ ಇದ್ದಾನೆ, ನಿನ್ನ ತವರೂರ ನಾನೇನು ಬಲ್ಲೇನು. ನೋಡಮ್ಮ, ನಿನ್ನ ತವರೂರು ಯಾವುದು, ಏನು, ಎಂತು, ಎತ್ತ, ಎಲ್ಲಿದೆ, ನನಗೇನು ಗೊತ್ತಮ್ಮ? ಗೊತ್ತಿಲ್ಲ ಏನಗೆ, ಅದು ಗೊತ್ತಿಲ್ಲ ನನಗೆ. ಗುರಿ ಇಲ್ಲ ಎಲೆ ಬಾಲೆ, ಅಲ್ಲಿ ಹೋಗಬೇಕು ಅಂತಕ್ಕಂಥ ಉದ್ದೇಶ ಕೂಡ ನನ್ನದಿಲ್ಲ. ಆದ್ದರಿಂದ ನನಗದು ಗೊತ್ತೂ ಇಲ್ಲ, ಅದು ನನಗೆ ಗುರಿನೂ ಇಲ್ಲ. ಆದರೂ ಕೂಡ ನನಗೆ ನೀನು ಬೇಕಾದ್ರೆ ತೋರಿಸು ಬಾರೆ ತವರೂರು, ನಿನ್ನ ತವರೂರು ಯಾವ ಕಡೆಗಿದೆ ಅಂತಕ್ಕಂಥದ್ದು ನಿನ್ನ ತೋರಿಸು, ನಾನು ಅಲ್ಲಿ ಹೋಗಿ ಬರ್ತೇನೆ ಅಂಥೇಳಿ ಆತ ಹೇಳ್ತಾ ಇದ್ದಾನೆ. ಆಗ ಅವಳಿಗೆ ಇಲ್ಲಿ ತೋರಿಸುವಾರೆ ಅಂತಂದರೆ ಅವಳು ದೈಹಿಕವಾಗಿ ಅಲ್ಲಿ ಹೋಗಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಏನು ಅಂತಂದರೆ ತೋರಿಸು ಅಂತಂದರೆ ಯಾವ ಕಡೆಗಿದೆ ಅಂತಕ್ಕಂಥದ್ದು ವಿಶ್ಲೇಷಣೆ ಮಾಡು, ವಿವರಣೆ ನೀಡು ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಆಗ ಆಕೆ ಅದರ ಯಾವ ಕಡೆಗೆ ಹೋಗಬೇಕು, ಹ್ಯಾಂಗೆ ಹೋಗಬೇಕು ಅಂತಕ್ಕಂಥದ್ದು ಅಲ್ಲಿ ಭಾಳ ಚಂದ ಹೇಳ್ತಾಳೆ. ಇಲ್ಲಿಯ ವರ್ಣನೆಯೇ ಭಾಳ ಮಹತ್ವದ್ದು. ನೋಡಿ, ಹೇಳ್ತಾಳೆ, ಹಾಡಿನ ರೂಪದಲ್ಲಿ ಹೇಳ್ತೇನೆ. ಬಾಳೆ ಬಲಕ್ಕೆ ಬಿಡು, ಸೀಬೆ ಎಡಕ್ಕೆ ಬಿಡು, ನಟ ನಡುವೇಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೇ ನನ್ನ ತವರೂರು, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾರೆ ತವರೂರು, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾರೆ ತವರೂರು. ನೋಡಿ, ಆಕೆ ಹೇಳ್ತಾ ಇದ್ದಾಳೆ, ನೀನು ಊರಿಂದ ಹೊರಗೆ ಹೋದ ತಕ್ಷಣ ಬಾಳೆ ಬನ ಇದೆ, ಬಾಳೆ ತೋಟ ಇದೆ ಗದ್ದೆ, ಅದನ್ನು ನೀನು ಬಲಭಾಗಕ್ಕೆ ಬಿಡು. ಆನಂತರ ಪಕ್ಕದಲ್ಲಿ ಸೀಬೆ ಗಿಡ ಇದೆ, ಆ ಸೀಬೆ ಬನ ಇದೆ, ಅದನ್ನು ಎಡಕ್ಕೆ ಮಾಡು. ಬಲಕ್ಕೆ ಎಡಕ್ಕೆ ಬಿಟ್ಟುಕೊಟ್ಟು ಆ ಎರಡರ ಮಧ್ಯದಲ್ಲಿ ನಟ್ಟ ನಡುವಿಲಿ ನೀ ಹೋಗು ಬಳೆಗಾರ, ಎರಡರ ಮಧ್ಯದಲ್ಲಿ ನೀನು ಹೋದೆ ಅಂತಂದರೆ ನೀನು ಸೀದಾ ಹೋಗ್ಬಿಡು, ಹೋದ ಕೂಡಲೇ ನನ್ನ ತವರ ಮನೆಗೆ ಹೋಗ್ತಿ, ಅಲ್ಲಿ ಹೋದೆ ನನ್ನ ತವರೂರು. ಆಗ ಅವನಿಗೆ ಅಷ್ಟು ಸಫಿಷಿಯೆಂಟ್ ಆಗೋದಿಲ್ಲ, ಅವನಿಗೆ ಸಾಕಾಗಂಗಿಲ್ಲ. ಅದಕ್ಕಾಗಿ ಅವನು ಹೇಳ್ತಾನೆ, ಮುತ್ತೈದೆ ಎಲೆ ಹೆಣ್ಣೆ ಅಂದರೆ ಮದುವೆ ಆಗಿರತಕ್ಕಂತಹ ಹೆಣ್ಣೆ, ಮುತ್ತೈದೆ ಹೆಣ್ಣೆ ತೋರು ಬಾರೆ ತವರೂರು, ನಿನ್ನ ತವರೂರು ಎಲ್ಲಿದೆ ಅಂತಕ್ಕಂಥದ್ದು ನೀನು ನನಗೆ ತೋರಿಸ್ಲಿಕ್ಕೆ ಬಾ ಅಂಥೇಳಿ ಮತ್ತು ಕೇಳ್ತಾ ಇದ್ದಾನೆ. ಮುಂದಿನ ಪದ್ಯ ನಾವು ನೋಡೋಣ, ಹಾಡಿನ ರೂಪದಲ್ಲಿ ಹೇಳ್ತೇನೆ. ಆಲೆ ಆಡೂತವೆ ಗಾಣ ತಿರುಗೂತವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಾಣೋ ನನ್ನ ತವರೂರು, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾರೆ ತವರೂರು, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾರೆ ತವರೂರು. ನೋಡಿ, ಈ ಪದ್ಯದ ವಿಶ್ಲೇಷಣೆಯನ್ನು ಮಾಡೋಣ. ಆಲೆ ಆಡುತ್ತವೆ, ಗಾಣ ತಿರುಗುತ್ತವೆ, ಈ ಎರಡೂ ಪದಗಳನ್ನು ನೀವು ತಿಳಿದುಕೊಳ್ಬೇಕು. ಆಲೆ ಆಡುವುದು ಅಂದ್ರೇನು, ಗಾಣ ತಿರುಗುವುದು ಅಂತಂದ್ರೇನು. ನೋಡಿ, ಹಿಂದಿನ ಕಾಲದಲ್ಲಿ ಈಗನೂ ಕೂಡ ಮಾಡ್ತಾರೆ, ಆದರೆ ಪದ್ಧತಿ ಬೇರೆ ಇದೆ. ಬೆಲ್ಲ ಮಾಡಬೇಕಾಯಿತು ಅಂತಂದರೆ ಅಲ್ಲಿ ಕಬ್ಬಿನ ಒಂದು ಗಾಣ ಇರ್ತದೆ, ಅಂದರೆ ಕಬ್ಬುಗಳನ್ನು ಕತ್ತರಿಸಿ ತುಂಡರಿಸಿ ಅದನ್ನು ಅರಿತಾರೆ, ಕ್ರಷರ್ ಅಂತೇಳಿ ಈಗ ಮಷಿನ್ಗಳು ಬಂದಿವೆ. ಹಿಂದಿನ ಕಾಲದೊಳಗೆ ಏನಿತ್ತು, ಅದಕ್ಕೆ ಗಾಣ ಕಟ್ಟಿ ಏನಂತಂದರೆ ಕ್ರಷಿಂಗ್, ಅವು ಎರಡು ಮೂರು ಗೋಲಾಕಾರದ ಒಂದು ಕಟ್ಟಿಗೆಯ ಅಥವಾ ಕಲ್ಲಿನ ಕಬ್ಬಿಣದ ಒಂದು ಈ ಗೋಲಾಕಾರದ ಮೂರು ಅಚ್ಚುಗಳಿರ್ತವೆ, ಅವುಗಳ ಮಧ್ಯದಲ್ಲಿ ಕಬ್ಬು ಹಾಕಿ ತಿರುಗಿಸ್ತಾರೆ. ಅದನ್ನು ತಿರುಗಿಸ್ಲಿಕ್ಕೆ ಎತ್ತಿನ ಸಹಾಯ ತೆಗೆದುಕೊಳ್ತಾರೆ, ಅದಕ್ಕೆ ಗಾಣ ಅಂತಾರೆ. ಆಲೆ ಅಂತಂದರೆ ಆಲೆ ಮನೆ. ಆಲೆ ಮನೆ ಅಂದರೆ ಈ ರಸ ಏನಿರುತ್ತಲ್ಲ, ಕಬ್ಬಿನ ಹಾಲು, ಕಬ್ಬಿನ ರಸ, ಅದನ್ನು ಅಡ್ತಾರೆ. ಅಡುವುದು ಅಂತಂದರೆ ಅದನ್ನು ಬೇಯಿಸುವುದು. ಒಂದು ದೊಡ್ಡ ಕಡ ಇರ್ತದೆ, ಅದಕ್ಕೊಂದು ದೊಡ್ಡ ಒಲೆ ಇರ್ತದೆ, ಆಲೆ ಮನೆ ಅಂತಾರೆ ಅದಕ್ಕೆ. ಆ ಒಲೆ ಮೇಲೆ ಕಡಾಯಿಯನ್ನು ಇಟ್ಟು ಅದರಲ್ಲಿ ಕಬ್ಬಿನ ರಸವನ್ನು ಹಾಕಿ ಅದಕ್ಕೆ ಏನು ಮಾಡ್ತಾರೆ, ಶಾಖ ಕೊಡ್ತಾರೆ, ಬಿಸಿ ಹಚ್ಚುತ್ತಾರೆ, ಅಂದರೆ ಕೆಳಗಿನಿಂದ ಅದಕ್ಕೆ ಉರಿ ಹಾಕ್ತಾರೆ.
ಆಗ ಆ ಸುಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಕಬ್ಬಿನ ಹಾಲು ಬೆಲ್ಲ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ ಆ ಬೆಲ್ಲ ಮಾಡತಕ್ಕಂಥ ಸ್ಥಳ ಏನಿದೆ ಅದಕ್ಕೆ ಆಲೆ ಮನೆ ಅಂತ ಹೇಳ್ತಾರೆ. ಆಲೆ ಆಡುತ್ತಾವೆ, ಆಡುತ್ತಾವೆ ಅಂದರೆ ಅಡುತ್ತಾರೆ, ಅಡುವುದು ಅಂದರೆ ಅಡುಗೆ ಮಾಡುವುದು ಅಂದರೆ ಬೆಲ್ಲ ತಯಾರು ಮಾಡುವುದು. ಆಲೆ ಆಡುತ್ತಾವೆ, ಆಲೆಯನ್ನು ಅಲ್ಲಿ ಬೆಲ್ಲ ಮಾಡಲಾಗ್ತದೆ. ಆಲೆ ಮನೆಯಲ್ಲಿ ಗಾಣ ತಿರುಗ್ತವೆ. ಮತ್ತೇನಿದೆ, ನೀನು ಹಾಗೆ ಹೋಗ್ತಾ ಇದ್ದರೆ ದಾರಿಯಲ್ಲಿ ನಿನಗೆ ಆಲೆ ಮನೆ ಸಿಗ್ತದೆ, ನವಿಲು ಸಾರಂಗಗಳು ಕೂಡ ಸಿಗ್ತವೆ. ನವಿಲು ಸಾರಂಗ, ಸಾರಂಗ ಅಂತಂದರೆ ಜಿಂಕೆ ಕಡವೆ ಜಾತಿಯ, ಇದು ಕೂಡ ಅದರ ಒಂದು ಪ್ರಕಾರ. ನವಿಲು ಸಾರಂಗ ಇವು ನಲಿತಿರ್ತವೆ ಅಂದರೆ ಸಂತುಷ್ಟವಾಗಿ ಓಡಾಡಿಕೊಂಡಿರ್ತವೆ. ಬಳೆಗಾರನಿಗೆ ಹೇಳ್ತಾ ಇದ್ದಾರೆ, ಬಳೆಗಾರ, ನವಿಲು ಸಾರಂಗಗಳಲ್ಲಿ ನೀನು ಹೋಗೋ ದಾರಿಯಲ್ಲಿ ನಲಿತಿರ್ತವೆ. ಹಾಗೆ ಹೋದರೆ ಅದೇ ಕಾಣೋ ನನ್ನ ತವರೂರು, ಅದೇ ನನ್ನ ತವರ ಮನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಗ ಇಷ್ಟಕ್ಕೆ ಅವನು ಇನ್ನೂ ಅವಳ ಬಾಯಿಂದ ಸಾಕಷ್ಟು ಸಂಗತಿಗಳನ್ನು ತಿಳಿದುಕೊಳ್ಳುವ ಉದ್ದೇಶಪೂರ್ವಕವಾಗಿಯೇ ಕೇಳ್ತಾ ಇದ್ದಾನೆ, ಮುತ್ತೈದೆಯಲ್ಲಿ ಹೆಣ್ಣೆ ನನಗಿಷ್ಟು ಸಾಕವಾಗುವುದಿಲ್ಲ, ನೀನು ಕೊಟ್ಟಿರತಕ್ಕಂಥ ತಿಳುವಳಿಕೆ ಇನ್ನಷ್ಟು ಬೇಕು, ತೋರು ಬಾ ನನಗೆ ನಿನ್ನ ತವರೂರು. ಆಗ ಅವಳು ಇನ್ನೇನು ತನ್ನ ತವರು ಮನೆಯ ವರ್ಣನೆಯನ್ನು ಮಾಡ್ತಾಳೆ. ಈಗ ಹೆಚ್ಚು ಕಡಿಮೆ ಆತ ತವರ ಮನೆಗೆ ಮುಟ್ಟಿದ್ದಾನೆ ಅಂತ ಹೇಳುವ ನಾವು ಕಲ್ಪಿಸಿಕೊಳ್ಳೋಣ. ನಾವು ಕಲ್ಪಿಸಿಕೊಂಡಾಗ ಅವಳು ತವರ ಮನೆಯ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ. ನೋಡಿ ಮಕ್ಕಳೇ, ಇಲ್ಲಿ ಅವರಿಬ್ಬರ ಚಿತ್ರ ಎಷ್ಟು ಭಾವನಾತ್ಮಕವಾಗಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಿರಿ. ಅಲ್ಲಿ ಆತ ಕೇಳ್ತಾ ಇದ್ದಾನೆ ನಿನ್ನ ತವರಿಗೆ ಹೇಗೆ ಹೋಗಬೇಕು ಏನು ಎಂತ ಇತ್ಯಾದಿ. ಅವಳು ತನ್ನ ತವರ ಮನೆಗೆ ಹೋಗ್ತಕ್ಕಂಥ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ. ಹೀಗೆ 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 ಹೋಗಬೇಕು ಅಂತಕ್ಕಂಥದ್ದು. ಇನ್ನು ಒಂದು ವೇಳೆ ಆತ ತವರ ಮನೆಯನ್ನು ಮುಟ್ಟಿದ ನಂತರ ಆ ತವರ ಮನೆ ಹೇಗೆ ಕಾಣ್ತದೆ ಅಂತಕ್ಕಂಥ ಸಂಗತಿಯನ್ನು ನಾವು ಇಲ್ಲಿ ಆ ಒಂದು ಮುತ್ತೈದೆ ಹೆಣ್ಣು ಹೇಳತಕ್ಕಂಥ ವರ್ಣನೆಯ ಸಾಲುಗಳನ್ನು ನಾವು ನೋಡಬೇಕಾಗಿದೆ. ನೋಡಿ ಮಕ್ಕಳೇ, ಹಂಚಿನ ಮನೆ ಕಾಣು, ಕಂಚಿನ ಕದ ಕಾಣು, ಮಿಂಚಡುವೆರಡು ಗಿಣಿ ಕಾಣು, ಬಳೆಗಾರ ಅಲ್ಲಿಹುದೇ ನನ್ನ ತವರೂರು. ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ. ನೋಡಿ ಮಕ್ಕಳೇ, ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಸಿಗುವುದಿಲ್ಲ. ನೀವು ಕಾರವಾರ ಮಂಗಳೂರು ಆ ಪ್ರದೇಶಕ್ಕೆ ಹೋದ್ರೆ ಅಂತಂದರೆ ನೀವು ಹಳ್ಳಿ ಹಳ್ಳಿಗೆ ಹೋದರೂ ಕೂಡ ಮನೆಗಳು ಹಂಚಿನಿಂದ ಮಾಡಿರ್ತಾರೆ. ಮಣ್ಣಿನ ಹಂಚುಗಳು ಮನೆ ಇರ್ತದೆ, ಕೆಂಪು ಬಣ್ಣದ್ದು ಸ್ವಲ್ಪ ಕಂದು ಬಣ್ಣದ್ದು ಹಂಚುಗಳನ್ನು ಮನೆಯ ಮೇಲೆ ಹಾಕಿರ್ತಾರೆ. ನಂದು ಎಂಥದಪ್ಪ ಅಂತಂದರೆ ನನ್ನ ತವರ ಮನೆ ಹೇಗಿದೆ ಅಂದರೆ ಹಂಚಿನಿಂದ ಮಾಡಿರುವ ಮನೆ ಇದೆ. ಮತ್ತು ಕದ, ಕದ ಅಂದರೆ ತಟ್ಟಿ ಬಾಗಲ, ಅದು ಕಂಚಿನ ಕದ ಕಾಣು. ಕಂಚು ಅಂತಂದರೆ ಇದೊಂದು ಲೋಹ, ಮಿಂಚುವಂಥ ಲೋಹ. ಇದು ಸಾಮಾನ್ಯವಾಗಿ ದೇವಾಲಯದ ಗರ್ಭಗುಡಿಗೆ ಹಚ್ಚಿರ್ತಾರೆ ಕಂಚು. ದೇವಾಲಯದ ಗರ್ಭಗುಡಿ ಪ್ರವೇಶಕ್ಕೆ ಆ ಬಾಗಿಲಿಗೆ ಹಚ್ಚಿರ್ತಾರೆ ಕಂಚು. ಇಲ್ಲಿ ಯಾಕೆ ಇವಳು ಕಂಚಿನ ಕದ ಅಂತ ಹೇಳ್ತಾ ಇದ್ದಾಳೆ ಅಂತಂದರೆ ಅದು ಕಂಚಿನ ಕದ ಇತ್ತೋ ಇರಲಿಲ್ಲೋ ಆ ಮಾತು ಬೇರೆ, ಆದರೆ ಅವಳ ದೃಷ್ಟಿಯಲ್ಲಿ ಅದು ದೇವಾಲಯದಷ್ಟೇ ಪವಿತ್ರವಾದಂತಹ ಮನೆ ಅನ್ನುವುದಕ್ಕಾಗಿ ಅವಳು ಹೇಳ್ತಾ ಇದ್ದಾಳೆ. ಅದು ಹಂಚಿನ ಮನೆ ಇದೆ ಇದ್ದರೂ ಕೂಡ ಅದರ ಕದ ಕಂಚಿಂದಿದೆ ಅಂತಂದರೆ ಅಲ್ಲಿ ದೇವತೆ ಇದ್ದಾಳೆ, ದೇವತೆ ಇದ್ದಾರೆ ಅಂತಕ್ಕಂಥ ಮಾತು ಅವಳ ದೃಷ್ಟಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಂಚಿನ ಮನೆ ಕಾಣು, ಕಂಚಿನ ಕದ ಕಾಣು, ಮಿಂಚಾಡುವ ಎರಡು ಗಿಣಿ ಕಾಣೋ ಬಳೆಗಾರ. ಮಿಂಚಾಡು ಅಂತಂದರೆ ಮುದ್ದು ಮುದ್ದಾಗಿ ಆಡತಕ್ಕಂತಹ ಚಂಗನೆ ಸುಂದರವಾದಂಥ ಆಡುವ, ಮಿಂಚು ಆಡುವ ಅಂದರೆ ಮಿಂಚಿನಂತೆ ಮಾತನಾಡುವ ಎರಡು ಗಿಣಿಗಳಿವೆ. ನೋಡಿ, ಗಿಣಿ ಅಂತಕ್ಕಂಥ ಪದ ಬಹಳ ಚೆಂದಿದೆ, ಇದು ಜನಪದರ ಪದ. ಈಗ ನಾವೆಲ್ಲ ಗಿಳಿ ಅಂತೇಳಿ ಹೇಳ್ತೇವೆ, ಗಿಳಿ ಅಂತ ಹೇಳ್ತೇವೆ. ಗಿಣಿ, ಗಿಣಿ ಅಂತಂದರೆ ನನ್ನ ದೃಷ್ಟಿಯೊಳಗೆ ಮಾತಾಡತಕ್ಕಂತಹ ಗಿಳಿಗೆ ಗಿಣಿ ಅಂತ ಅನ್ನಬೇಕು, ಸರಿನಾ? ಅದಕ್ಕೆ ಮಿಂಚಾಡುವ ಎರಡು ಗಿಣಿಗಳಿವೆ ಬಳೆಗಾರ. ನೋಡು, ಅಲ್ಲಿ ನನ್ನ ಮನೆಗೆ ಹೋದ ತಕ್ಷಣ ಆ ಹಂಚಿನ ಮನೆ ಇದೆ, ಕಂಚಿನ ಕದ ಇದೆ, ಮಿಂಚಿನಂತೆ ಮಾತಾಡತಕ್ಕಂಥ ಎರಡು ಗಿಳಿಗಳಿವೆ. ಅಲ್ಲಿಹುದೇ ನನ್ನ ತವರೂರು, ಅದು ನನ್ನ ತವರಪ್ಪ. ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ. ಅವಳಿಗೆ ಮತ್ತೂ ಇನ್ನೂ ತವರ ಬಗ್ಗೆ ಸಾಕಷ್ಟು ಸಂಗತಿಗಳು ಅವಳ ಬಾಯಿಂದ ಹೊರಡಿಸಬೇಕಾಗಿದೆ ಇಲ್ಲಿ ಬಳೆಗಾರನಿಗೆ. ಆಗ ಅವಳು ಇನ್ನಷ್ಟು ಸಂಗತಿಗಳನ್ನು ಹೇಳಕ್ಕೆ ಆರಂಭಿಸಿಬಿಡ್ತಾಳೆ ತನ್ನ ತವರ ಮನೆಯ ಬಗ್ಗೆ.
ಆಗ ಏನು ಹೇಳ್ತಾಳೆ ಅಂತಂದ್ರೆ, ಮುತ್ತೈದಿ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಬಗಡಿಯಾಡುತ್ತಾಳೆ, ಅವಳೇ ಕಾಣು ನನ್ನ ಹಡೆದವ್ವ. ಮುತ್ತೈದಿಯಲೆ ಹೆಣ್ಣೆ ತೋರು ಬರೆ ತವರೂರ, ಮುತ್ತೈದಿಯಲೆ ಹೆಣ್ಣೆ ತೋರು ಬರೆ ತವರೂರ. ಮುತ್ತೈದೆ, ಮುತ್ತೈದೆ ಅಂತಂದರೆ ಮದುವೆಯಾಗಿರ್ತಕ್ಕಂಥ ಗೃಹಿಣಿಗೆ ಮುತ್ತೈದೆ ಅಂತ ಹೇಳ್ತಾರೆ. ಐದು ಮುತ್ತುಗಳು ಉಳ್ಳವಳು ಅಂಥೇಳಿ ಹೇಳ್ತಾರೆ. ಆ ಐದು ಮುತ್ತುಗಳು ಅಂತಂದರೆ ಹಣೆಯ ಮೇಲಿರುವ ಕುಂಕುಮ, ತಾಳಿ, ಕಾಲುಂಗರ, ಕೈಬಳೆ, ಮೂಗುತ್ತಿ. ಈ ಐದು ಏನಂತಂದ್ರೆ ಮುತ್ತುಗಳು ಅಂಥೇಳಿ ಹೇಳ್ತಾರೆ. ಅಂದರೆ ಗಂಡನ ಜೊತೆಗೆ ಪ್ರೀತಿಯಿಂದ ಬಂದಿರತಕ್ಕಂಥ ಈ ಐದು ಒಡವೆಗಳು, ಆದ್ದರಿಂದ ಅವಳಿಗೆ ಮುತ್ತೈದೆ ಅಂಥೇಳಿ ಹೇಳ್ತಾರೆ. ಮುತ್ತೈದೆ ಹಟ್ಟಿಯಲ್ಲಿ, ಹಟ್ಟಿ ಅಂದರೆ ದೊಡ್ಡಿ, ಹಿಂದಿನ ಭಾಗ ಮನೆ, ಆ ಮನೆಯಲ್ಲಿ ಮುತ್ತಿನ ಚಪ್ಪರ ಹಾಕಿ. ಚಪ್ಪರ ಅಂತಂದರೆ ಸಾಮಾನ್ಯವಾಗಿ ನಾವು ಎಲೆಯದು ಅಥವಾ ಬಳ್ಳಿದು ಅಥವಾ ಈ ಸೊಪ್ಪು ಸದೆಯದು, ಹುಲ್ಲಿಂದು, ನೆಲ್ಲು ಸದೆ, ಇಂಥವುಗಳಿಂದ ನಾವು ಹಾಕೋದು ನೋಡ್ತೀವಿ. ಇಲ್ಲಿ ಮುತ್ತಿನ ಚಪ್ಪರ ಅಂತಂದರೆ ಆಕೆ ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದಾಳೆ, ಇದು ಚಪ್ಪರ ಸಾಮಾನ್ಯವಾದದ್ದಲ್ಲ, ಈ ಹಟ್ಟಿಯಲ್ಲಿರ್ತಕ್ಕಂಥ ಚಪ್ಪರ ಮುತ್ತಿನಿಂದ ಹಾಕಲಾಗಿದೆ ಅಂದರೆ ಇದು ಅವಳ ಪ್ರೀತಿ ತೋರಿಸ್ತದೆ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಕುಳಿತು ಪಗಡೆ ಆಡ್ತಾ ಇದ್ದಾಳೆ. ನೋಡಿ ಇಲ್ಲಿ ಆ ಚಿತ್ರ ನೋಡಿದ್ರೆ ನಿಮ್ಗೆ ಗಮನಕ್ಕೆ ಬರ್ತಾ ಇದೆ. ಇಲ್ಲಿ ಆ ಮುತ್ತೈದೆ ಇರತಕ್ಕಂಥ ಭಾಗವನ್ನು ಕೊಡ್ತಾವೆ ನೋಡ್ತಾ ಇದ್ದೀರಿ. ಇಲ್ಲಿ ಮುತ್ತೈದೆ ಇದ್ದಾಳೆ, ಇದು ಹಟ್ಟಿ, ಮನೆ ಇದೆ, ಮನೆ ಇದೆ. ಈ ಮನೆಯಲ್ಲಿ ಏನಿದೆ ಅಂತಂದರೆ ಮುತ್ತೈದೆ ಕುಳಿತಿದ್ದಾಳೆ. ಇವಳು ಯಾರು ಅಂದರೆ ಈ ಗೃಹಿಣಿಯ ತಾಯಿ. ಇಲ್ಲಿ ಏನು ಹಾಡ ಹೇಳ್ತಾ ಇದ್ದಾಳೆ, ಆ ಗರತಿಯ ತಾಯಿಯವಳು. ತಾಯಿ ಏನು ಮಾಡ್ತಾ ಇದ್ದಾಳೆ, ಪಗಡೆ ಆಟ ಆಡ್ತಾ ಇದ್ದಾಳೆ. ನೋಡಿ ಮಕ್ಕಳೇ, ಈ ಪಗಡೆ ಆಟ ಅಂತಂದ್ರೆ ಏನು ಅಂತಕ್ಕಂಥದ್ದು ನೀವು ನಿಮ್ಮ ಗುರುಗಳಿಂದ ಕೇಳಿ ತಿಳಿದುಕೊಳ್ಳ್ರಿ. ಹಿಂದೆ ಪಾಂಡವರು ಕೌರವರು ಕೂಡಿ ಪಗಡೆ ಆಟ ಆಡಿದ್ರು ಅಂಥೇಳಿ ನೀವು ಕೇಳಿರ್ಬೋದು. ಪಗಡೆ ಆಟ ಅಂತಂದರೆ ಇದೊಂದು ಜನಪದವಾದಂತಹ ಆಟ, ಇದು ಬಹಳ ಸೊಗಸಾದಂತಹ ಆಟ. ಇದನ್ನು ತಾವು ಕೇಳಿ ತಿಳಿದುಕೊಳ್ಳಬೇಕು. ತಾವು ಆಡಿದ್ರೂ ಕೂಡ ಒಳ್ಳೆಯದು, ಇದು ಜೂಜಾಟ ಅಲ್ಲ, ಇದು ಒಂದು ರೀತಿಯ ಮನೋರಂಜನೆಗೆ ಆಡ್ತಕ್ಕಂತಹ ಆಟ ಆಗಿರ್ತದೆ. ಇದು ಬಹಳ ಜಾಣತನದ ಆಟ ಆಗಿರ್ತದೆ. ನೋಡಿ ಮುತ್ತೈದೆ ಆಕೆ ಏನು ಮಾಡ್ತಾಯಿದ್ದಾಳೆ ಅಂತಂದರೆ ಆ ಹಟ್ಟಿಯಲ್ಲಿ ಕುಳಿತುಕೊಂಡು ಅವಳು ಏನು ಮಾಡ್ತಾ ಇದ್ದಾಳೆ, ತನ್ನ ಸಮಯದ ಒಂದು ಈ ಸಮಯ ಒಂದು ಮನೋರಂಜನೆಗಾಗಿ ಆಕೆ ತನ್ನ ಸಮಯವನ್ನು ಹೇಗೆ ಕಳೀತಾ ಇದ್ದಾಳೆ ಅಂತಂದರೆ ಹಟ್ಟಿಯಲ್ಲಿ ಇದ್ದುಕೊಂಡು ಅವಳು ಏನು ಮಾಡ್ತಾ ಇದ್ದಾಳೆ, ಆ ಮುತ್ತಿನ ಚಪ್ಪರ ಇರುವ ಮನೆಯಲ್ಲಿ ನಟ್ಟ ನಡುವೆ ಕುಳಿತುಕೊಂಡು ಆಕೆ ಪಗಡೆ ಆಟ ಆಡ್ತಾ ಇದ್ದಾಳೆ ಅಂತಕ್ಕಂಥ ಸಂಗತಿಯನ್ನು ನೀವು ತಿಳಿದುಕೊಳ್ಳಬೇಕಾಗಿದೆ. ಮಕ್ಕಳೇ ಮುಂದೆ ನೋಡೋಣ. ನೋಡಿ, ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹಡೆದವುಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಕೆಂಪು ಬಳೆ, ಅಚ್ಚ ಕೆಂಪು, ಬಹಳ ಕೆಂಪುಗೆ ಬಹಳ ಸೊಗಸಾಗಿ ಕಾಣತಕ್ಕಂತಹ ಬಳೆ, ಅಚ್ಚ ಕೆಂಪಿನ ಬಳೆ. ಆಮೇಲೆ ಮಧ್ಯದಲ್ಲಿ ಗೀರುಗಳಿರ್ತವೆ, ನೀವು ನೋಡಿರಬೇಕು ಬಳೆಗಳಿಗೆ, ಗಾಜಿನ ಬಳೆಗಳಿಗೆ ಚುಕ್ಕಿಗಳಿರ್ತವೆ, ಗೀರಿನ ಚುಕ್ಕಿಗಳಿರ್ತವೆ, ಹಸಿರು ಗೀರಿನ ಬಳೆ ಇರಬೇಕದು. ಇಂತಹ ಬಳೆಗಳು ನನ್ನ ತಾಯಿಗೆ ತುಂಬ ಆಸೆ, ಎನ್ನ ಹಡೆದವಗೆ ಅಂದರೆ ಹಡೆದ ತಾಯಿಗೆ, ಜನ್ಮ ನೀಡಿದ ತಾಯಿಗೆ ತುಂಬ ಆಸೆ ಇಂತಹ ಬಳೆಗಳು ಅಂತಂದ್ರೆ. ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹಡೆದವಾಗ ಬಲು ಆಸೆ ಬಳೆಗಾರ ಕೊಂಡು ಹೋಗು ಎನ್ನ ತವರಿಗೆ. ಈ ಥರದ ಬಳೆಗಳನ್ನು ನೀನು ತಗೊಂಡು ಹೋಗು, ಭಾಗ್ಯದ ಬಳೆಗಾರ ನೀ ಹೋಗು ನನ್ನ ತವರಿಗೆ, ಹೋಗಿ ಬಾ, ಹೋಗಿ ನನಗೆ ಅಲ್ಲಿನ ಸಂದೇಶವನ್ನು ತೆಗೆದುಕೊಂಡು ಬಾ ಅಂಥೇಳಿ ಇಲ್ಲಿ ಈ ಜನಪದ ಗೀತೆಯಲ್ಲಿ ಸೊಗಸಾದಂಥ ಮಾತುಗಳು ಬರ್ತವೆ. ನೋಡಿ ವಿದ್ಯಾರ್ಥಿಗಳೇ, ಇದು ಕೇವಲ ಒಂದು ಏನಂತಂದರೆ ಒಂದು ಸ್ಯಾಂಪಲ್ ಪದ್ಯ ಅಷ್ಟೇ. ಜನಪದ ಸಾಹಿತ್ಯ ಅತ್ಯಂತ ಶ್ರೀಮಂತವಾದಂತಹ ಸಾಹಿತ್ಯ. ಇದು ಉದಾಹರಣೆಗಾಗಿ ನೀವು ಓದಿದ್ದೀರಿ.
ಈ ಪ್ರತಿಯೊಂದು ಪದ್ಯಗಳು ನಿಮಗೆ ತಾಯಿ ಮತ್ತು ಮದುವೆಯಾದಂಥ ಸದ್ಗೃಹಸ್ಥೆ ಗೃಹಿಣಿ ಅಂತ ಏನು ಹೇಳ್ತೇವಲ್ಲ ಅವರ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ ಪ್ರೀತಿ ಎಂಥದ್ದು ಅಂತಕ್ಕಂಥದ್ದು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇಂತಹ 100,000 ಗಟ್ಟಲೆ ಜನಪದ ಪದ್ಯಗಳು ನಮ್ಮ ಹೃದಯವನ್ನು ಗೆಲ್ತಕ್ಕಂಥವಿವೆ ಮಕ್ಕಳೇ, ಅವೆಲ್ಲವುಗಳನ್ನು ನೀವು ಓದಬೇಕು. ಅನೇಕ ಪದ್ಯಗಳು ನಿಮ್ಮ ಹೃದಯವನ್ನು ಹಾಸು ಹೊಕ್ಕಾಗಿ ಅವು ಬಂದುಬಿಡ್ತವೆ. ಬಹಳ ನೀವು ಇಷ್ಟಪಟ್ಟು ಓದಬೇಕು, ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು, ಅವುಗಳನ್ನು ಹಾಡಬೇಕು. ಸಾಧ್ಯವಿದ್ದರೆ ನಿಮ್ಮ ಶಾಲಾ ದಿನಗಳಲ್ಲಿ ಅಥವಾ ನಿಮ್ಮ ಶಾಲೆಯ ಯಾವುದೋ ಒಂದು ಸಂದರ್ಭಗಳಲ್ಲಿ ತಾವು ಕುಣಿತ ಮೆರೆತಗಳನ್ನು ಕೂಡ ಅದರಿಂದ ನಿಮ್ಮ ಶಿಕ್ಷಕರ ಸಹಾಯದೊಂದಿಗೆ ನೀವು ಅದನ್ನು ನೀವು ಉಪಯೋಗಿಸಿಕೊಳ್ಳಬಹುದು. ನಿಮ್ಮ ಶಾಲೆಯ ದಿನಾಚರಣೆ ಇರ್ಬೋದು ಅಥವಾ ಮತ್ತಾವುದೋ ಸಂದರ್ಭ ಇರ್ಬೋದು, ಅಂಥ ಸಂದರ್ಭಗಳಲ್ಲಿ ಇವುಗಳನ್ನು ನೀವು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳ್ತಾ ಮಕ್ಕಳೇ, ನಾನು ನಿಮಗೆ ಮುಂದಿನ ಅವಧಿಯಲ್ಲಿ ಈ ಪದ್ಯದ ಅತ್ಯಂತ ಸೊಗಸಾದಂತಹ ಕೆಲವೊಂದು ಭಾಗಗಳು ಅಂದರೆ ಪ್ರಶ್ನೋತ್ತರಗಳು, ಪರೀಕ್ಷಾ ದೃಷ್ಟಿಯಿಂದ ಅದು ಕೂಡ ಭಾಳ ಮಹತ್ವದ್ದು, ಪ್ರಶ್ನೋತ್ತರಗಳು ಮತ್ತು ಕೆಲವು ಕಠಿಣ ಪದಗಳಿಗೆ ಅರ್ಥಗಳು ಮತ್ತು ಇಲ್ಲಿ ಒಂದು ಭಾಷಾಭ್ಯಾಸವಾಗಿ ನುಡಿಗಟ್ಟು ಅಂತಕ್ಕಂಥದ್ದು ಕೂಡ ಇದೆ. ಅದರ ಬಗ್ಗೆ ಕೂಡ ನಾನು ತಿಳಿತೀನಿ. ಮಕ್ಕಳೇ, ಮುಂದಿನ ಅವಧಿಯಲ್ಲಿ ಮುಂದಿನ ಪೀರಿಯಡ್ನಲ್ಲಿ ನಾವು ನೀವು ಭೇಟಿಯಾಗೋಣ. ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದದ್ದಕ್ಕಾಗಿ ತಮಗೆ ಅಭಿನಂದನೆಗಳು ಮತ್ತು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.